ಎಲ್ಲರಲ್ಲೂ ಒಂದು ಕೆಟ್ಟ ಗುಣ ಇರುತ್ತೆ, ಅದು ತನ್ನನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳೋದು. ನಾನು ವಿದ್ಯಾರ್ಥಿಯಾಗಿದ್ದಾಗ ಕೆಲವು ವಿಷಯಗಳಲ್ಲಿ ಫೇಲ್ ಆಗಿದೆ, ಆದರೆ ನನ್ನ ಸ್ನೇಹಿತ ಎಲ್ಲದರಲ್ಲೂ ಪಾಸ್ ಆದ. ಅವನೀಗ ಮೈಕ್ರೋಸಾಫ್ಟ್ನಲ್ಲಿ ದೊಡ್ಡ ಇಂಜಿನಿಯರ್ ಆಗಿದ್ದಾನೆ, ನಾನು ಮೈಕ್ರೋಸಾಫ್ಟ್ನ ಓನರ್ ಆಗಿದ್ದೀನಿ. ಅದೇ ವ್ಯತ್ಯಾಸ, ಒಂದು ಪಕ್ಷ ನಾನು ಫೇಲಾದ ಸಂದರ್ಭದಲ್ಲಿ ಅವನಿಗೆ ಹೋಲಿಸಿಕೊಂಡಿದ್ದಾರೆ, ಅವನಿಗೆ ಹಂಚಿಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದಾರೆ. ನಾನು ಸೋತೆ ಎಂಬ ಬೇಸರದಲ್ಲಿ ಹೊಸದೇನು ಪ್ರಯತ್ನಿಸುವುದಕ್ಕೆ ಜನರಿರ್ತಾರೆ, ನಾನು ನಿಯಂತ್ರಕ್ಕೆ ಬರುವುದು ಸಾಧ್ಯವಾಗುತ್ತಿರಲಿಲ್ಲ. ಪ್ರತಿಯೊಬ್ಬರೂ ಒಂದೊಂದು ವಿಷಯದಲ್ಲಿ ಶಕ್ತರಾಗುತ್ತಾರೆ. ಕೆಲವು ಎಕ್ಸಾಮ್ನಲ್ಲಿ ಫೇಲಾದರೆ ಅವರ ಬದುಕಿನಲ್ಲಿ ಏನೂ ಸಾಧಿಸುವುದೂ ಇಲ್ಲ ಅಂತ ಅರ್ಥವಲ್ಲ. ಅದೇ ರೀತಿ ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಪಡೆದವರೆಲ್ಲ ಏನೋ ಆಗಿರ್ತಾರೆ ಎಂದು ಹೇಳುವುದು ಕಷ್ಟ. ಹಾಗಾಗಿ ಯಾರ್ಯಾರ ಜೊತೆಗೆ ಹೋಲಿಸಿಕೊಳ್ಳಬೇಡಿ. ಹಾಗೆ ಹೋಲಿಸಿಕೊಂಡರೆ ಅದು ನಿಮಗೆ ಅವಮಾನಿಸಿಕೊಂಡಂತೆ ಬೇರೆಯವರಿಂದ ಸ್ಫೂರ್ತಿ ಪಡೆಯುವುದು ತಪ್ಪಲ್ಲ. ಆದರೆ ಅವರ ಜೊತೆಗೆ ಹೋಲಿಸಿಕೊಂಡು ಅನಾಕರಣೆ ಮಾಡಬೇಡಿ. ಮುಕ್ತವಾಗಿ ಯೋಚಿಸುವುದನ್ನು ಕಲಿಯಿರಿ. ಒಂದು ಸೋಲಿಗೆ ಇದ ಬಂದಬೇಡಿ ಅಥವಾ ಒಂದು ಯಶಸ್ವಿಗೆ ಬೇಗಬೇಡಿ. ಹೊಸ ಹೊಸ ಗುರಿಗಳನ್ನು ಇಟ್ಟುಕೊಂಡು ಅದನ್ನು ಸಾಧಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಇರಿ.